ಓಕೆ, ಸಹಜವಾಗಿ ನೀವು ಆಗಲೇ 2018 ಕ್ಷೇತ್ರಕ್ಕೋಸ್ಕರ ಬರಲ್ಲ, 13 ತಂದೆಯವ್ರು ಕಂಟೆಸ್ಟ್ ಮಾಡಿದಾಗಲೇ ಕೂಡ ಅಲ್ಲಿಗೆ ನೀವು ಕಾಲಿಟ್ಟವರು. ಜನರ ನೀವು ಹೇಗೆ ಆಗಲೇ ಹೇಳಿದ್ರಲ್ಲ ಪಟ್ಟಿ ಮಾಡ್ಕೊಂಡಿದ್ರ, ಈ 10 ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು 5ನ್ನ ಕಂಪ್ಲೀಟ್ ಮಾಡುವಂತದಾಗ್ಲೇ ನೀರಾವರಿ ಯೋಜನೆ ಇದು ಮಾಡಿದಿರಿ, ಡಿಪೋ ಅಂತ ತಗೊಂಡಿದ್ರಿ, ಆರೋಗ್ಯ ಸಂಬಂಧ ಪಡಂಗ್ ತಗೊಂಡಿದ್ರಿ, ಅವೆಲ್ಲ ಮಾಡಿದಿರಿ. ಎಜುಕೇಶನ್ ಇನ್ನು ಆಗ್ಬೇಕಾಗಿರೋದು ಏನು ಅಂತ? ಈಗ ಒಂದು ಇವಾಗ ಏನು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸಗಳು ಅದನ್ನು ಮುಗಿಸುವಂಥದ್ದು, ಮತ್ತು ಹೊಸದಾಗಿ ನಾವು ನಮ್ಮ ಹಿರಿಯೂರು ನಗರವನ್ನು ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡುವಂಥ ಅವಶ್ಯಕತೆ ಇದೆ. ಜಾಸ್ತಿ ಕೆಲಸಗಳು ಯು ಜಿ ಡಿ 208 ಕೋಟಿ ರೂಪಾಯಿ ಅನುದಾನ ಆಗಿದೆ, 100 ಕೋಟಿ ರೂಪಾಯಿ ಟೆಂಡರ್ ಆಗಿದೆ, ಕೆಲಸ ನಡೆಯುತ್ತೆ. ಮತ್ತು ಈ ಅಮೃತ್ ಯೋಜನೆ ಅಡಿಯಲ್ಲಿ 27 ಕೋಟಿ ರೂಪಾಯಿ ಮನೆ ಮನೆಗೆ ನೀರು ಕೊಡುವಂಥದ್ದು. ಓಕೆ, ಜಾರಿ ಆಗಿತ್ತದೆ ಅದು? ಅದು ಟೆಂಡರ್ ಕಾಮಗಾರಿ ಶುರು ಮಾಡಿದ್ದೇವೆ. ಸೊ ಅದಾದಮೇಲೆ ಉಳಿಯಾರ್ ರಸ್ತೆ ಒಂದು ಸ್ವಲ್ಪ ತಡ ಆಯಿತು, ಅದು ಕೆಲಸ ನಡೀತಾ ಇದೆ. ಸೊ ಈ ರೀತಿಯಾಗಿ ಈ ಟರ್ಮ್ ಅನುದಾನ ತಂದು ಟೆಂಡರ್ ಆಗಿ ಸ್ಟಾರ್ಟ್ ಮಾಡಿರೋ ಕೆಲಸಗಳನ್ನು ಮುಂದಿನ ಸಾರಿ ಮುಗಿಸುವಂಥದ್ದು, ಮತ್ತು ಅದ್ರ ಜೊತೆ ಜೊತೆಯಲ್ಲೇ ಇನ್ನೂ ಉತ್ತಮವಾದಂಥ ಕೆಲವು ಕೆಲಸಗಳಿಗೆ ಗಮನವನ್ನು ಕೊಡಬೇಕು. ಒಂದು ಸಾರಿಗೆ ವ್ಯವಸ್ಥೆಯನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ತಾಲೂಕಿನಲ್ಲಿ. ಮತ್ತು ಈ ಬಹುಗ್ರಾಮ ಯೋಜನೆ ಅಡಿಯಲ್ಲಿ 131 ಹಳ್ಳಿಗೆ ಕುಡಿಯೋ ನೀರು ಕೊಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಮಾಡಿಸಿದ್ದೇನೆ. 220 ಕ್ರೋರ್ಸ್ ಅನುಮೋದನೆ ಆಗಿ ಟೆಂಡರ್ ಆಗಿ ಕೆಲಸ ಶುರು ಮಾಡಿದ್ದೇವೆ. ಆ ಕೆಲಸನ ಮನೆ ಮನೆಗೆ ತಲುಪಿಸುವಂಥದ್ದು. ಮತ್ತು ಹೊಸ ಯೋಜನೆಗಳು ಅಂತಂದರೆ ನನ್ನ ಮುಂದೆ ಇರುವಂಥದ್ದು 5 TMC ನೀರು ಅಲೋಕೇಶನ್ ನಮ್ಗೆ ಹಳೇದಿತ್ತು, ಅದು ಈಗ ನಮಗೆ ತಾತ್ಕಾಲಿಕವಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮೊನ್ನೆ ಆದೇಶ ಮಾಡಿಕೊಟ್ಟಿದ್ದಾರೆ. ಆದರೆ ಅದನ್ನು ಪರ್ಮನೆಂಟ್ ಮಾಡಿಸ್ಬೇಕು, ಅದಕ್ಕೆ ಸ್ವಲ್ಪ ಗಮನ ಹೆಚ್ಚನ್ನು ಕೊಡಬೇಕು. ಮತ್ತು ಅಭಿವೃದ್ಧಿ ಅಂದರೆ ನಿಂತ ನೀರಲ್ಲ, ನಡೀತಾನೆ ಇರಬೇಕು. ಮತ್ತು ನನಗೊಂದು ಭಾಳ ಆಸೆ ಇದೆ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಪ್ರೈಮರಿ ಎಜುಕೇಷನಲ್ಲಿ ಇನ್ನೂ ಹೆಚ್ಚು ಬದಲಾವಣೆ ಮಾಡಬೇಕು ಅನ್ನೋಂಥ ಆಸೆ ನನಗಿದೆ. ಏನು ಬದಲಾವಣೆ ಮಾಡಬೇಕು ಅಂತ ನೋಡಿ, ಒಂದು ನಾವು ಸರ್ಕಾರಿ ಶಾಲೆಗಳಿಗೆ ಕಳಿಸಲ್ಲ ಅಂತೀವಿ. ಸರ್ಕಾರಿ ಶಾಲೆಗಳಿಗೆ ಈ ಸಾರಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದ ಹೇಳಲೇಬೇಕು. 7,500 ಕೋಟಿ ಶಾಲಾ ಕಟ್ಟಡಗಳಿಗೆ ಅಂತ ಅನುದಾನ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ಕೆಲವು ಬದಲಾವಣೆಗಳನ್ನ ಏನು ತರಬೇಕು ಅಂತಂದರೆ, ಇದನ್ನು ಕೆಲವರು ಒಪ್ಪಬೋದು, ಕೆಲವರು ವಿರೋಧ ಮಾಡ್ಬೋದು. ನಮ್ಮಲ್ಲಿ ಉದಾಹರಣೆ, ಹಿರಿಯೂರಲ್ಲಿ 236 ಶಾಲೆಗಳು ಬರುತ್ತೆ. ಓಕೆ, ಅಷ್ಟು ಶಾಲೆಗಳ ಅವಶ್ಯಕತೆ ಇರಲ್ಲ. 1/5 ಆ ಗ್ರಾಮಕ್ಕೆ ಇಟ್ಟು ಒಂದೊಂದು ಪಂಚಾಯತಿಗೂ 2 ಅಥವಾ 3 ಪ್ರೌಢಶಾಲೆಗಳು, ಎಲ್ಲ 1-10 ವರೆಗೂ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಅಪ್ಗ್ರೇಡ್ ಮಾಡ್ಬೇಕು ನಾವು ಇನ್ಫ್ರಾಸ್ಟ್ರಕ್ಚರ್. ಓಕೆ, ಆ ಥರದೊಂದು ಕನಸಿದೆ ನನಗೆ. ಒಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಒಂದು ರೀತಿ ಪಬ್ಲಿಕ್ ಶಾಲೆಗಳಿದೆ ಆ ಥರ ಮಾಡಬೇಕು ಅಂತ ಆಗಬೇಕು, ಎಲ್ಲ ಗ್ರಾಮ ಪಂಚಾಯತಿಗೂ ಅದಾಗಬೇಕು. ಅದಾಗ್ಬಿಟ್ರೆ ನೀವು ಕಟ್ಟಡಕ್ಕೆ ಕಾಸಿಲ್ಲ, ಎಷ್ಟು ಕಟ್ಟಡ 236ಕ್ಕೆ ಎಲ್ಲ ಕಟ್ಟಡ ಬಹುತೇಕ ಒಂದು 176-180 ಕಟ್ಟಡಗಳು ಬೀಳೋ ಸ್ಥಿತಿಯಲ್ಲಿದ್ದಾವೆ. ಹಬ್ಬಪ್ಪ ಅಂದರೆ ಒಂದು 60 ಕಟ್ಟಡ ಮಾಡಿರ್ಬೋದು ನಾನೀಗ ಶಾಸಕಿಯಾಗಿ, ಯಾಕಂದ್ರೆ ಆ ಇಲಾಖೆ ದುಡ್ಡೇ ತರಬೇಕು, ಯಾವ್ಯಾವ್ದೋ ತಂದು ಹಾಕೋಕ್ಕೂ ಆಗಲ್ಲ. ರೋಡ್ದು ರೋಡ್ಗೆ ಹಾಕ್ಬೇಕು, ಆಸ್ಪತ್ರೆದ ಆಸ್ಪತ್ರೆಗೆ ಹಾಕ್ಬೇಕು, ಶಿಕ್ಷಣಕ್ಕೆ ಹಾಕ್ಬೇಕು. ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೋದೇ ಹೊರತು ಬೇರೆ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಪ್ರಕಾರ 200-300 ಹಂಗೆ ಸುಮ್ಮನೆ ಕಟ್ಟದ್ರ ಬದಲು ಬೆಸ್ಟ್ ಕಟ್ಟಿ, ಬೆಸ್ಟ್ ಬೆಸ್ಟ್ ಆಗಿ ಮಾಡಿ. ಈಗ 133 ಪಂಚಾಯತಿ ಹಿರಿಯೂರಲ್ಲಿ, ಎಷ್ಟು 33 ಗ್ರಾಮ ಪಂಚಾಯತಿ, ಓಕೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ 10 ಹಳ್ಳಿಗಳು ಬರುತ್ತೆ. 10 ಮ್ಯಾಕ್ಸಿಮಮ್ 15 ಹಳ್ಳಿ, 8 ಸ್ಟಾರ್ಟ್ ಆಗುತ್ತೆ, 8-10 ಇವೆಲ್ಲ ಜಾಸ್ತಿ ಅವೇ ಬರೋದು. ಅಬ್ಬಬ್ಬ ಅಂದ್ರೆ 15 ಹೈಯೆಸ್ಟ್ ಅಂದ್ರೆ. ಓಕೆ, ಆ ಪಂಚಾಯತಿಯ ಅಳತೆ ಮೇರೆಗೆ ಬರುವಂತ ಗ್ರಾಮಗಳ ಮೇರೆಗೆ ಆ ಪಂಚಾಯತಿಯನ್ನು ಒಟ್ಟಾರೆಯಾಗಿ ತಗೊಂಡು ನೀವು 3-3 ಮಾಡಿದ್ರೆ ಒಂದು ಗ್ರಾಮ ಪಂಚಾಯತಿಗೆ ಉತ್ತಮವಾದಂಥ ಶಾಲೆ 99 ಓಕೆ. ನೀವು 236 ಬದಲು 99 ಎಲ್ಲ ಮಾಡಿ, ಒಂದು ಊಟದ ಕೋಣೆ, ಬೆಸ್ಟ್ ಮಕ್ಕಳಿಗೆ ಕೂತ್ಕೊಳ್ಳೋಕೊಂದು ಗ್ರೌಂಡು, ಒಳ್ಳೆ ಕ್ಲಾಸ್ ರೂಮು, ಒಳ್ಳೆ ಶೌಚಾಲಯ ಕೊಟ್ಟರೆ ಒಂಥರ ಬೆಸ್ಟ್ ಕನ್ನಡ ಶಾಲೆಗಳು ಕೂಡ ಉಳಿಯುತ್ತೆ. ನಾವು ನಮ್ಮ ಮಾತೃಭಾಷೆಗೆ ಗೌರವನು ಕೊಟ್ಟಂಗಾಗುತ್ತೆ. ನಮ್ಮ ಪೋಷಕರು ಕೂಡ ಫೈನಾನ್ಸ್ ವಿಚಾರದಲ್ಲಿ ಸೇಫ್ ಆಗ್ತಾರೆ, ಸೇಫ್ ಆಗ್ತಾರೆ, ಅವ್ರ ಬರ್ಡನ್ ಕಡಿಮೆ ಆಗುತ್ತೆ. ಮತ್ತೆ ನಾನು ಕನ್ನಡದ ಅಭಿಮಾನಿನೇ, ನಾನು ಕನ್ನಡದ ಪತ್ರಿಕೆನೇ ಓದೋದು, ಕನ್ನಡದ ಪುಸ್ತಕನೇ ಓದೋದು. ಆದರೆ ನಮ್ಮಲ್ಲಿ ಏನಂದ್ರೆ ಹೋರಾಟ ಮಾಡ್ತಾರೆ ಕನ್ನಡ ಶಾಲೆಗಳಲ್ಲೇ ಹಾಕ್ಬೇಕು, ಇಂಗ್ಲೀಷು
ನಾವೆಲ್ಲ ನಮ್ಮ ಮಕ್ಕಳನ್ನ ಹಾಕಿದೀವ ಕನ್ನಡ ಶಾಲೆಗೆ, ಹಾಕಿಲ್ಲ. ನಮ್ಮ ತಂದೆ ಅಂತೂ ನಮ್ಮನ್ನ ಕನ್ನಡ ಶಾಲೆಯಲ್ಲೇ ಓದಿಸಿದ್ದು. ನಮ್ಮ ತಂದೆ ನಮ್ಮನ್ನ ಸೆವೆಂತ್ವರೆಗೂ ನಾನು ಕನ್ನಡ ಮೀಡಿಯಮ್ಮೇ ಓದಿದ್ದು. ಆದರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ಹಾಕಿದೀವ. ಸೊ ಒಟ್ಟಾರೆ ನಿಮ್ಮ ಅಭಿಪ್ರಾಯ, ಭಾಷೆ ಬಗ್ಗೆ ಪ್ರೀತಿ ಇರಲಿ, ಇರಲಿ, ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡಬೇಕು ಅಂತ. ಸೊ ಹಾಗಾಗಿ ಇಂಗ್ಲೀಷ್ನು ಕೂಡ ಕಲಿಸ್ಬೇಕು ಮಕ್ಕಳಿಗೆ. ಕಲಿಸ್ಬೇಕು, ಕಲಿಸಿ ಅಪ್ಗ್ರೇಡ್ ಮಾಡಿ. ಸೊ ನೀವು ಒಬ್ಬರೇ ಅಂತಲ್ಲ, ಇದನ್ನೇನು ಒತ್ತಡ ಮಾಡ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಮಕ್ಕಳನ್ನ ಒಳ್ಳೆ ವೆಲ್ ಎಜುಕೇಟೆಡ್ ಮಾಡಬೇಕು ಅಂತಂದ್ರೆ ಮಾತೃಭಾಷೆಯ ಜೊತೆಗೆ ಆಂಗ್ಲ ಭಾಷೆಯನ್ನು ಕೂಡ ಕಲಿಸೋದು ಅವಶ್ಯಕ ಆಗಿದೆ, ಅವಶ್ಯಕ ಇದೆ. ಮತ್ತೆ ನಮ್ಮ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳನ್ನ, ಗುಡ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಕೆಲವು ಬದಲಾವಣೆಗಳನ್ನ ತ ನಮ್ಮಲ್ಲಿ ಕನ್ನಡ ಶಾಲೆಗಳಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ನೋಡಿ. ಸರ್ಕಾರಿ ಟೀಚರ್ಸ್ನ ಬೈತಾರೆ ಎಲ್ಲರೂ, ಏ ಏನ್ ಬರ್ತಾನೆ ಪಾಠ ಮಾಡಲ್ಲ ಹೋಗ. ಯಾರೋ ಒಂದು 100 ಜನದಲ್ಲಿ ಒಂದು 10 ಜನ ಮಾಡಿದ್ರೆ ಇನ್ನು 90 ಜನನು ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಐ ಎ ಎಸ್ ಅಧಿಕಾರಿಗಳಾಗಿರೋರು ಕರ್ನಾಟಕದಲ್ಲಿ ನೀವು ಪಟ್ಟಿ ತಗೊಳ್ಳಿ, ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಸಿಗ್ತಾರೆ. ಕೆ ಎಸ್ ಮಾಡಿರೋರ್ನ ತಗೊಳ್ಳಿ, ಕನ್ನಡ ಮಾಧ್ಯಮದಲ್ಲಿರೋರು ಸಿಗ್ತಾರೆ. ಡಾಕ್ಟರ್ ಆಗಿರೋರ್ನ ತಗೊಳ್ಳಿ, ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಸಿಗ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಕೂಡ ಸಿಗ್ತಾರೆ, ಇದಾರೆ ನಮ್ಮ ಟೀಚರ್ಸು. ಹಾಗಾಗಿ ಹೆಚ್ಚು ಕೊಡಬೇಕು ಅಂತ. ಫೈನ್, ಬಹಳ ಒಂದು ಚರ್ಚೆ ಏನಪ್ಪ ಇದ್ದಿದ್ದು ಅಂದ್ರೆ,